subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜಿಂಜರ್ ಗಾರ್ಲಿಕ್ ಸೂಪ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಕ್ಯಾರೆಟ್ ಹಾಕ್ಬಿಟ್ಟು ನೋಡಿ, ಅದಕ್ಕೆ 2 teaspoon ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 6 ಗಾರ್ಲಿಕ್ ಪಾಡ್ಸ್ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು 2 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಹಸಿ ವಾಸನೆ ಹೋಗೋ ತನಕ ಅದಂಬರ್ದಾದರೂ ಪರವಾಗಿಲ್ಲ ಫ್ರೈ ಮಾಡಿ. ಈ ಅದಕ್ಕೆ 1/2 inch ಜಿಂಜರು ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಅದನ್ನು ಅಷ್ಟೇ, ಇದು ಎರಡನ್ನು ಒಟ್ಟಿಗೆ 2 ಅರೋಮೆಟಿಕ್ ಆಗಿ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ನೋಡಿ, ಇವಾಗ ಆಗ್ತಾ ಬಂತು. ಈಗ ನೋಡಿ ಆಯಿತು. ಅದಕ್ಕೆ ಇವಾಗ ಕ್ಯಾರೆಟ್ ಹಾಕ್ಕೊಳ್ಳಿ. 4-5 teaspoon ಕ್ಯಾರೆಟ್ ಚೆನ್ನಾಗಿ ಚಾಪ್ ಮಾಡಿರೋದು, ಸಪೂರ ಚಾಪ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಮಿಲ್ಟ್ ಆಗೋ ತನಕ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದನ್ನು, ಅದಕ್ಕೆ 1 cup ಬಿಸಿ ನೀರು ಹಾಕ್ಕೊಳ್ಳಿ ಆ ಪ್ಯಾನ್ಗೆ, ಯಾಕಂದರೆ ಅದರಲ್ಲಿ ಮಾಡೋಕ್ಕಾಗಲ್ಲ. ಈಗ ಅದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅಷ್ಟನ್ನು. ಆಯಿತಾ, ಮಿಕ್ಸ್ಚರ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರುತ್ತೆ, ಕುಕ್ ಆಗ್ತಾ ಇರುತ್ತೆ. ಈಗ ಅದಕ್ಕೆ ಕಾರ್ನ್ಫ್ಲೋರು 1 heaped spoon ಅಂದರೆ 2 teaspoon ಆಗುತ್ತೆ ಅರೌಂಡು. ಅದಕ್ಕೆ 1/2 cup ನೀರು ಹಾಕ್ಕೊಳ್ಳಿ, ವಾರ್ಮ್ ನೀರು ಹಾಕ್ಕೊಳ್ಳಿ. ಬೇಗ ಕರಗಿಬಿಡತ್ತೆ, ಇದಾಗಲ್ಲ, ಲಂಪ್ಸ್ ಆಗಲ್ಲ. ಚೆನ್ನಾಗಿ ಅದನ್ನು ಕರಗಿಸ್ಕೊಳ್ಳಿ. ಆಯ್ತಲ್ಲ, ಈಗ ಅದನ್ನು ಈ ಮಿಕ್ಸ್ಚರ್ ನೋಡಿ ಬಾಯ್ಲ್ ಆಗ್ತಾ ಇದೆ, ಹೌದಾ? 2 minutes ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಅದಕ್ಕೆ 1/4 teaspoon ಕೋರ್ಸ್ ಆಗಿ ಪೌಡರ್ ಆಗಿರುವಂಥ ಪೆಪ್ಪರ್ ಹಾಕ್ಕೊಳ್ಳಿ, ಪೆಪ್ಪರ್ ಪೌಡ್ರು. ಹಾಗೆ ಸಾಲ್ಟ್ 1/2 teaspoon ಒಂಚೂರು ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಈಗ ಅದಕ್ಕೆ ನಾವು ಮಾಡಿದ್ದೀವಲ್ಲ ಕಾರ್ನ್ಫ್ಲೋರ್ ಲಿಕ್ವಿಡು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಳ್ಳಿ, ಸ್ಟೀರ್ ಮಾಡ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೇ ಬಾಯ್ಲ್ ಮಾಡಿ. ತುಂಬ ತಿಕ್ಕಾಗೋದು ಬೇಡ, ಸಾಧಾರಣವಾಗಿ ತಿಕ್ಕಾಗಿ ಬರುತ್ತೆ. ಇವಾಗ ನೋಡಿ, ಆದಮೇಲೆ ಇವಾಗ ಒಂಚೂರು ಸ್ವಲ್ಪ ಹೊತ್ತಿನಲ್ಲಿ ಚೆನ್ನಾಗಿ ತಿಕ್ಕಾಗಿ ಬಂದುಬಿಡತ್ತೆ. ಈಗ ನೋಡಿ, ಅದು ಎಷ್ಟು ಚೆನ್ನಾಗಿ ತಿಕ್ಕಾಗಿದೆ. ಈಗ ಅದಕ್ಕೆ 2 pinch ಕೋರ್ಸ್ ಪೌಡ್ರ್ ಮಾಡಿರೋ ಪೆಪ್ಪರ್ ಹಾಕ್ಕೊಳ್ಳಿ, ಗಾರ್ನಿಷ್ ಮಾಡ್ಕೊಳ್ಳಿ. ಹಾಗೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಇರೋದಲ್ಲ, ಅದು ಸಪೂರ ಕಟ್ ಮಾಡಿದ್ದು 1 spoon ಗಾರ್ನಿಷ್ ಮಾಡ್ಕೊಳ್ಳಿ. 1 dollop ಅದಕ್ಕೆ ಬಟ್ರ್ ಹಾಕ್ಕೊಳ್ಳಿ, ಬೆಣ್ಣೆ. ಈಗ ನೋಡಿ, ಯಮ್ಮಿ ಜಿಂಜರ್ ಗಾರ್ಲಿಕ್ ಸೂಪ್ ರೆಡಿ ಆಯಿತು. ಈ ಚಳಿ ಇದಕ್ಕೆ ಮಳೆ ನನಗೆ ಕುಡಿದ್ರೆ ಇಮ್ಯುನಿಟಿ ಬೇಸ್ಡ್ ತುಂಬ ಒಳ್ಳೆಯದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾರೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.